students 2017 question paper okay na operating costing ee problem nu ododuk munche ee problem solution na madoduk munche inno nam channel sai study circle na yara yara subscribe madilla dayavittu avarella subscribe maadi exams bere athra bartha ide yara yara nim friends idare avargella share maadi okay na okay na ellaru group sikkondirtharalla ಇದ್ಯಾವುದು ವಾಟ್ಸ್ಆಪ್ ಗ್ರೂಪ್ ಫೇಸ್ಬುಕ್ ಗ್ರೂಪ್ ಅವು ಇವಂತ ಹಾಕೊಂಡಿರ್ತೀರಾ ದಯವಿಟ್ಟು ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಓಕೆನಾ ಮತ್ತೆ ಎಲ್ಲಾ ವಿಡಿಯೋಸ್ಗೂ ನೀವೇನಾದ್ರೂ ಇಷ್ಟಪಟ್ಟಿದ್ದೆ ಅದರಲ್ಲಿ ಲೈಕ್ ಬಟನ್ ಒತ್ತಿ ಯಾಕೆಂದ್ರೆ ನೀವು ಲೈಕ್ ಒತ್ತಾ ಇದ್ದಾಗೆಲ್ಲ ನಮ್ಗೆ ಸ್ವಲ್ಪ ಏನಾಗುತ್ತೆ ಎನ್ಕರೇಜ್ಮೆಂಟ್ ಹೌದಾ ಒಂಥರ ಇನ್ಸ್ಪೈರ್ ಆಗಿ ಇನ್ನೊಂದು ಎರಡು ವಿಡಿಯೋ ಜಾಸ್ತಿ ಮಾಡೋಣ ಅನ್ಸುತ್ತೆ ಈ ಲೈಕ್ ಬಟನ್ ಒತ್ತಲಿಲ್ಲ ಅಂತ ಹೇಳಿದ್ರೆ ಓ ಎಷ್ಟು ಮಾಡಿದ್ರೆ ಇಷ್ಟ ಹುಡುಗರಿಗೆ ಅಂತ ಅನ್ಸುತ್ತೆ ಓಕೆನಾ ಕ್ವಿಕ್ ಆಗಿ ಪ್ರಾರಂಭ ನೋಡೋಣ ಪ್ರಣವ್ ಟ್ರಾನ್ಸ್ಪೋರ್ಟ್ ರನ್ಸ್ ಮಿನಿಮಮ್ ಮಿನಿ ಬಸ್ ಐ ಸಾರಿ ಮಿನಿ ಬಸ್ ವಿತ್ ಕೆಪಾಸಿಟಿ ಆಫ್ 25 ಸೀಟ್ಸ್ ಅಂದ್ರೆ 25 ಸೀಟ್ ಅಲ್ಲಿ ಎಷ್ಟು ಜನ ಕುತ್ಕೋಬೋದಪ್ಪ 25 ಜನ ಅಂದ್ರೆ 25 ಕೆಪಾಸಿಟಿ ಅಂತ ಅರ್ಥ ಓಕೆನಾ ದ ಬಸ್ ರನ್ಸ್ ಬಿಟ್ವೀನ್ ಟೂ ಟೌನ್ಸ್ ವಿಚ್ ಆರ್ 25 ಕಿಲೋಮೀಟರ್ಸ್ ಅಪಾರ್ಟ್ ಎರಡು ಸಿಟಿಗಳ ಮಧ್ಯದಲ್ಲಿ ಓಡಾಡುತ್ತಂತೆ ಈ ಬಸ್ ಹೋಗೋದಕ್ಕೆ 25 ಕಿಲೋಮೀಟರ್ ಬರೋದಕ್ಕೆ 25 ಕಿಲೋಮೀಟರ್ It runs 30 days in a month and an average of 80% seating capacity is utilized. The bus makes two round trips each day. Correct? Lastly, we have a question. Prepare a statement to show operating cost per passenger kilometer, the fare per passenger kilometer. Now, first calculation of passenger ಕಿಲೋಮೀಟರ್ ಮಾಡಬೇಕು ಕರೆಕ್ಟ್ ಇದು ಮಾಡಬೇಕು ಅಂದ್ರೆ ಫಸ್ಟ್ ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಕಿಲೋಮೀಟರ್ಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ನಂಬರ್ ಆಫ್ ಪ್ಯಾಸೆಂಜರ್ಸ್ ಇಂಟು ಆಕ್ಚುವಲ್ ಕೆಪಾಸಿಟಿ ಓಕೆನಾ ಇವೆರಡನ್ನು ಬ್ರಾಕೆಟ್ ಅಲ್ಲಿ ಇಟ್ಕೊಳ್ತೀವಿ ಇವೆರಡನ್ನ ಬ್ರಾಕೆಟ್ ಅಲ್ಲಿ ಒಟ್ಟು ಎಷ್ಟಪ್ಪ ಒಂದೇ ಮಿನಿ ಬಸ್ ಎಷ್ಟ್ ದಿನ ಅನಂತೆ 30 ದಿವಸ ಓಕೆನಾ 30 ದಿವಸನೇ ಹೇಳಿದಾನೆ ಇಟ್ ರನ್ಸ್ 30 ಡೇಸ್ ಅಂತ ಹೇಳಿದಾನೆ ನಂಬರ್ ಆಫ್ ಕಿಲೋಮೀಟರ್ಸ್ 50 ಕಿಲೋಮೀಟರ್ ಎಷ್ಟು ರೌಂಡ್ ಟ್ರಿಪ್ ಆಗ್ತಾನಂತಮ್ಮ ಎರಡು ರೌಂಡ್ ಟ್ರಿಪ್ ಹೋಗೋದಕ್ಕೆ ಬರೋದಕ್ಕೆ 100 ಕಿಲೋಮೀಟರ್ ಓಕೆನಾ ಎರಡು ಟ್ರಿಪ್ ಅಂತ ಆಗ್ತಾನೆ ಹೋಗಕ್ಕೆ ಬರಕ್ಕೆ 50-100 ಕಿಲೋಮೀಟರ್ ಎರಡು ಟ್ರಿಪ್ ಹಾಕೋಣ ಇಂಟು ನಂಬರ್ ಆಫ್ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದ್ರೆ 25 ಜನ ಇದಾರಂತೆ 25 ಜನಕ್ಕೆ ಬರೀ 80% ಮಾತ್ರನೇ ಫುಲ್ ಆಗಿರುತ್ತೆ ಇನ್ನು 20% ಖಾಲಿ ಇರುತ್ತೆ 25 ಎಂಟು ಲಕ್ಷಪ್ಪ 20 ಕರೆಕ್ಟ 25 ಜನಕ್ಕೆ 25 ಜನನ ಸಾಗಿಸೋದು ಎಷ್ಟು ಬರುತ್ತೆ ಹೇಳಿ 120,000 ಪ್ಯಾಸೆಂಜರ್ ಕಿಲೋಮೀಟರ್ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಆಪರೇಟಿಂಗ್ ಕಾಸ್ಟ್ ಶೀಟ್ ಎಷ್ಟಕ್ಕೆ 120,000 ಪ್ಯಾಸೆಂಜರ್ ಕಿಲೋಮೀಟರ್ ಈಗ ಬಸ್ ನೋಡಿ ಫಸ್ಟ್ ಕಾಸ್ಟ್ ಆಫ್ ಬಸ್ ಕೊಟ್ಟಿದ್ದಾನೆ ಎಸ್ಟಿಮೇಟೆಡ್ ಸ್ಕ್ರಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ಇಟ್ ಸಕ್ಸಸ್ಫುಲ್ ಲೈಫ್ 10 ಇಯರ್ಸ್ 1,20,000 ಅಲ್ಲಿ ಲೈಫ್ ಕೊಟ್ಟಿದ್ದಾನೆ ಸ್ಕ್ರಾಪ್ ವ್ಯಾಲ್ಯೂನು ಕೊಟ್ಟಿದ್ದಾನೆ ದಯವಿಟ್ಟು ಪ್ಲೀಸ್ ನಿಮ್ ಕೈ ಮುಗಿತೀನಿ ನೋಡಿ ಫಸ್ಟ್ ಸಿ ಫಸ್ಟ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಇದನ್ನ ಸೆಪರೇಟ್ ಆಗಿ ತೋರಿಸ್ಕೊಳ್ಳಿ ಇಲ್ಲಿ ನೋಡ್ಸಕ್ ಹೋಗ್ಬೇಡಿ ಓಕೆನಾ ಡಿಪ್ರಿಸಿಯೇಷನ್ ಫಾರ್ಮುಲಾ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್ ಸರ್ ಆವಾಗ್ಲೇ ಸ್ಕ್ರಾಪ್ ಏನು ಇರ್ಲಿಲ್ಲ ಅಂತ ಹೇಳಿದ್ರೆ ಸ್ಕ್ರಾಪ್ ಏನು ತಗೊಂಡಿಲ್ಲ ಅಂದ್ರೆ ಸ್ಕ್ರಾಪ್ ಇರಲಿಲ್ಲ ಪ್ರಾಬ್ಲಮ್ ಅಲ್ಲಿ ಇದು ಒರಿಜಿನಲ್ ಫಾರ್ಮುಲಾ ಆಕ್ಚುಲ್ ಆಗಿ ಓಕೆನಾ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್ ಅಂತ ಹೇಳಿ ಸಿ ಕಾಸ್ಟ್ ಆಫ್ ದ ವೆಹಿಕಲ್ ಈಸ್ 30 lakhs ಅಂಡ್ ಸ್ಕ್ರಾಪ್ ವ್ಯಾಲ್ಯೂ ಈಸ್ 1,20,000 ಅಂಡ್ 10 ಇಯರ್ಸ್ ಇಸ್ ದ ಲೈಫ್ 2,88,000 ಕರೆಕ್ಟ್ ಇದು ಪರ್ ಇಯರ್ ಕರೆಕ್ಟ್ ಈಗ ಪರ್ ಮಂತ್ ಎಷ್ಟ್ ಆಗುತ್ತೆ ಅಂತ ನೋಡೋಣ ನೋಡಿ 2,88,000 ಡಿವೈಡೆಡ್ ಬೈ 12 ಅಂದ್ರೆ ಎಷ್ಟ್ ಬರುತ್ತೆ
24 ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಡಿಪ್ರಿಸಿಯೇಷನ್ ಆಗುತ್ತೆ. ಹಾಗಾದ್ರೆ ಅದು ರನ್ನಿಂಗ್ ಅಲ್ವಾ? ಸೊ ಅದಕ್ಕೆ ಡಿಪ್ರಿಸಿಯೇಷನ್ 24,000 ಬರ್ಬಿಟ್ಟೆ. ಕ್ಲಿಯರ್ ಅಲ್ಪ? ನೆಕ್ಸ್ಟ್ ಪಾಯಿಂಟ್, ಡ್ರೈವರ್ ಸ್ಯಾಲರಿ. ಡ್ರೈವರ್ ಸ್ಯಾಲರಿ ಪರ್ ಮಂತ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಕಂಡಕ್ಟರ್ ಸ್ಯಾಲರಿ ಪರ್ ಮಂತ್ ಅಂತ ಹೇಳಿದ್ದಾರೆ. ಇದು ನನಗೇನೋ ಇದು ಒರಿಜಿನಲ್ ಆಗಿರೋ ಪ್ರಾಬ್ಲಮ್ ಅನ್ಸುತ್ತೆ. ಓಕೆನಾ? ಇಷ್ಟು ತಿಂಗಳು ಮಾಡಿದ್ದು 100 ರೂಪಾಯಿ ವೇಜಸ್ ಡ್ರೈವರ್ಗೆ, 100 ರೂಪಾಯಿ ಏನಕ್ಕಾಗುತ್ತೆ? ಅವ್ನು ಬಿಡಿಗ ಮ್ಯಾನೇಜರ್ ಸ್ಯಾಲರಿ $12,000 ಪರ್ ಮಂತ್. ಕ್ಲೀನರ್ ಸ್ಯಾಲರಿ ಕರೆಕ್ಟ್. ಗ್ಯಾರಾಜ್ ರೆಂಟ್ ಪರ್ ಆನಮ್ ಇದೇನಮ್ಮ? ಎಷ್ಟಿದೆಯಮ್ಮ? 64,800 ಡಿವೈಡೆಡ್ ಬೈ 12 5,400 ಕರೆಕ್ಟ್. ನೆಕ್ಸ್ಟ್ ಲೈಫ್ ಟ್ಯಾಕ್ಸ್. ಇದು ಫಿಕ್ಸ್ಡ್ ಲೈಫ್ ಮೇಲ್ ಟ್ಯಾಕ್ಸ್ ಎಷ್ಟು? 1,44,000 ಡಿವೈಡೆಡ್ ಬೈ 12 ಅಂದ್ರೆ 12,000 ಬರುತ್ತೆ, ಕರೆಕ್ಟ್ ಆಗಿದೆ. ರೆಂಟು ಲೈಟಿಂಗು 3,000 ಒಂದ್ ತಿಂಗಳಿಗೆನಾ? 3,000. ಆಮೇಲೆ ರಿಪೇರ್ಸ್ ಯಾವಾಗ್ಲೂ ಏನೋ ಏನೋ ರನ್ನಿಂಗ್ ಅಲ್ಲಿ ಹಾಕಿ ಪರ್ ಮಂತ್ ಕೊಟ್ಟಿದ್ರು ಹಾಕಿ. ನೆಕ್ಸ್ಟ್ ಡೀಸೆಲ್ ಆಯಿಲ್ ಎಷ್ಟು? 72,000 ನೋಡಿ. ಇದು ಒಪ್ಪಬೇಕಾಗಿರುವಂತ ಪ್ರಾಬ್ಲಮ್, ಯಾಕೆ ಗೊತ್ತಾ? ಕರೆಕ್ಟ್ ಆಗಿದೆ, 72,000 ಆಗುತ್ತೆ ಒಂದ್ ತಿಂಗಳಿಗೆ. ಓಕೆನಾ? ಈಗ ಟೋಟಲ್ ಮಾಡ, 74,400 ಕರೆಕ್ಟ್ ಆಗಿರ್ಬೇಕು. ಇಲ್ಲ ನಿನ್ ನಂಬರ್ ಕೊಟ್ಬಿಡ್ತೀನಿ ಎಲ್ಲರಿಗೂ, ಇವನೇ ತಪ್ಪು ಮಾಡಿದ್ ನೋಡ್ರಿ ಅಂತೇಳಿ. ಈಗ ಟೋಟಲ್ ಕಾಸ್ಟ್ ಹಾಕೋಣ ಎಷ್ಟು ಬರುತ್ತಪ್ಪ? 1,77,600 ಆಗ್ತಾ ಇದೆ, ಕರೆಕ್ಟಾ? ಒಂದ್ ನಿಮಿಷ ಎಲ್ಲರೂ ನೋಡ್ರಿ, ಇದಕ್ಕೆ ಏನ್ ಹೇಳ್ತಿದ್ರು ಗೊತ್ತಾ? ಪ್ರಾಫಿಟ್ ಆಡ್ ಮಾಡಿದ್ರೆ ನಾವು ಟೇಕಿಂಗ್ಸ್ ತಗೊಳ್ಬಹುದು. ಟೇಕಿಂಗ್ಸ್ ಇಸ್ ನಥಿಂಗ್ ಬಟ್ ಏನೋ ಫ್ರೈಟ್, ಫ್ರೈಟ್ ವಸ್ತುಗಳಿಗಾಗುತ್ತೆ, ಟೇಕಿಂಗ್ಸ್ ಅಂತಾನೆ ಅಂದ್ರೆ ಎಷ್ಟು ಟಿಕೆಟ್ ತಗೊಳ್ತೀವಿ, ಟಿಕೆಟ್ ಟಿಕೆಟ್ ಅಂತ ಹೇಳ್ವಾ? ಟೇಕ್ 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 ಅಂತ ಹೇಳಿದ್ರೆ ಟೇಕಿಂಗ್, ಟೇಕ್ ದ ಟಿಕೆಟ್ ಅಂತ ಹೇಳಿ. ಈಗ ಅವನು ಏನ್ ಹೇಳ್ತಿದ್ದಾನೆ ಅಂದ್ರೆ ದ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ 20% ಆಫ್ ಟೇಕಿಂಗ್ಸ್ ಅಂತ ಹೇಳ್ತಾನೆ. ಅಂದ್ರೆ ನೀನ್ ಒಂದ್ ಟಿಕೆಟ್ 100 ರೂಪಾಯಿ ಹಾಕಿದ್ರೆ ಅದ್ರಲ್ಲಿ 20 ರೂಪಾಯಿ ಲಾಭ ಇರುತ್ತೆ, ನಿನ್ ಖರ್ಚು ಎಷ್ಟು ಬರುತ್ತೆ? 80 ರೂಪಾಯಿ ಬರುತ್ತೆ, ಕರೆಕ್ಟಾ? ಈಗ 1,77,600 ಈಸ್ ಫಾರ್ 80, ವಾಟ್ ಈಸ್ ಫಾರ್ 20? 44,400 2,22,000 ಟೇಕಿಂಗ್ಸ್ ಆಗುತ್ತೆ. ಈಗ ನೀವೇನ್ ಮಾಡ್ಬೇಕು ಗೊತ್ತಾ? ಸರ್ ಇದೇನ್ ಸರ್ ಸ್ಟೈಲ್ ಖಾಲಿ ಬಿಟ್ಬಿಟ್ಟಿದೀರಾ ಅಂತ ಹೇಳಿದ್ರೆ, ಇದು ಖಾಲಿ ಅಲ್ಲ, ಈಗ ನಾವು ಫಿಲ್ ಮಾಡೋಣ. ಹೆಂಗ್ ಮಾಡೋದು? 74,400 ಡಿವೈಡೆಡ್ ಬೈ 1,20,000 6.2 ನಾ ಅಷ್ಟೊಂದು ಬರೋದಲ್ವಾ? 0.62. ಓಕೆ ಫೈನ್. ನೆಕ್ಸ್ಟ್ 1,03,200 ಡಿವೈಡೆಡ್ ಬೈ 1,20,000 0.8 6 ಮಾಡ. ಇದು 83 ಮಾಡ, 6 2 6 3 ಮಾಡ. ಅವಾಗ ಕರೆಕ್ಟ್ ಆಗಿ ಒಂದ್ ನಂಬರ್ ಬರುತ್ತೆ, ಅದು ಏನು ಅಂತ ಹೇಳ್ತೀನಿ. 1.50 rupees ಬರುತ್ತೆ. ಓಕೆನಾ? ಸುಮ್ಮನೆ ಇರ್ಲಿ ಅಂತ ನಾನೇ. ಓಕೆನಾ? ಈಗ 1.50 rupees ಮೇಲೆ ಕರೆಕ್ಟಾ? 80% ಅಂದ್ರೆ ಎಷ್ಟು? 20% 15 30 30 paise ಕರೆಕ್ಟಾ? 1.80 rupees ಚಾರ್ಜ್. ಅಲ್ಲಿಗೆ ಒಬ್ಬ ಪ್ಯಾಸೆಂಜರ್ಗೆ 1 kilometer 1.80 rupees ಚಾರ್ಜ್ ಮಾಡ್ಬೋದು. ಓಕೆನಾ? ಸಪೋಸ್ ನೀನೇನಾದ್ರು ಹೋಗೋದಿಕ್ಕೆ, ಓಕೆನಾ, ನೀನು ಹೋಗ್ಬೇಕು, ಎಷ್ಟು ಕಿಲೋಮೀಟರ್ ಹೋಗ್ಬೇಕು? 50 kilometer ಹೋಗೋದಕ್ಕೆ ಎಷ್ಟಪ್ಪ? 50 kilometer
ಐವತ್ತು ಇಂಟು ಒನ್ ರುಪಿ ಎಂಬತ್ ಪೈಸೆ ಅಂದ್ರೆ ಹೇಳು ಎಷ್ಟು ಬೇಗನೆ ಎಂಟು ನಲ್ವತ್ತು ಅಲ್ಲಿಗೆ ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಬಸ್ ಫೇರ್ ಅರ್ಥ ಆಗ್ತಿದ್ಯಾ ಎಷ್ಟು ಚಾರ್ಜ್ ಮಾಡ್ತೀವಿ ಒಬ್ಬನ ಹತ್ರ ತೊಂಬತ್ತು ರೂಪಾಯಿ ಹೌದಾ ಇವನು ಎಷ್ಟು ಜನ ತಗೊಂಡೋಗ್ತಾ ಇರೋದು ಇಪ್ಪತ್ತು ಜನ ಹೌದಾ ಇಪ್ಪತ್ತು ಇಂಟು ತೊಂಬತ್ತು ರೂಪಾಯಿ ಹಾಕು ಸಾವಿರದ ಎಂಟುನೂರು ರೂಪಾಯಿ ಹೋಗೋದಕ್ಕೆ ಕಲೆಕ್ಷನ್ ಬರುತ್ತೆ ಬರಬೇಕಾದ್ರೆ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ ಸಾವಿರದ ಆರು ಒಂದು ದಿನಕ್ಕೆ ಒಂದ್ ಟ್ರಿಪ್ ಗೆ ಮೂರ್ ಸಾವಿರದ ಇನ್ನೂರು ಎರಡ್ ಟ್ರಿಪ್ ಹೊಡೆದ್ರೆ ಆರ್ ಸಾವಿರದ ಆರ್ನೂರು ಆರ್ ಸಾವಿರದ ಆರ್ನೂರ ಮೇಲೆ ಇಪ್ಪತ್ತು ಪರ್ಸೆಂಟ್ ಎಷ್ಟಪ್ಪ ಅಂದ್ರೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಲಾಭ ಬರುತ್ತೆ ಪಾಪ ದಿನಕ್ಕೆ ಕರೆಕ್ಟಾ ಈ ತರನೇ ಲೆಕ್ಕ ಆಗ್ತದೆ